ಬಹಳ ಘಟಾನುಘಟಿಗಳೆಲ್ಲರೂ ಕೂಡ ಈಗಾಗಲೇ ನಾಮಿನೇಷನ್ ಸಲ್ಲಿಕೆ ಮಾಡಿದ್ದಾರೆ ಇನ್ನು ಕೆಲವೇ ಕೆಲವು ನಾಯಕರು ನಾಮಿನೇಷನ್ ಸಲ್ಲಿಕೆ ಮಾಡೋದು ಉಳಿದಿದೆ ಅದರಲ್ಲಿ ಇವತ್ತು ಬಹಳ ಪ್ರಮುಖವಾದ ನಾಮಿನೇಷನ್ ಅಂತಂದ್ರೆ ಅದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರದು ಇವತ್ತು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಅವರ ನಾಮಿನೇಷನ್ ಸಲ್ಲಿಕೆ ಆಗುತ್ತೆ ಆ ನಡುವೆ ಬೃಹತ್ ಶಕ್ತಿ ಪ್ರದರ್ಶನ ಮಾಡೋದಕ್ಕೆ ತವರು ಕ್ಷೇತ್ರ ಶಿಗ್ಗಾವಿಯಲ್ಲಿ ಸಿದ್ಧತೆಗಳನ್ನು ಮಾಡ್ಕೊಳ್ಳಲಾಗಿದೆ ಶಿಗ್ಗಾವಿಯಲ್ಲಿ ನಾಮಪತ್ರ ಸಲ್ಲಿಕೆ ಮಾಡುತ್ತಾರೆ ಬಹಳ ವಿಶೇಷವಾಗಿ ಬೃಹತ್ ಮೆರವಣಿಗೆಯಲ್ಲಿ ಬೊಮ್ಮಾಯಿ ಆಗಮಿಸುತ್ತಾರೆ ಆ ಮೆರವಣಿಗೆಯಲ್ಲಿ ಬೊಮ್ಮಾಯಿ ಅವರ ಜೊತೆ ನಟ ಸುದೀಪ್ ಕಿಚ್ಚ ಸುದೀಪ್ ಪ್ರಚಾರ ಕಣಕ್ಕೆ ಇಳಿತಿದ್ದಾರೆ ಕರ್ನಾಟಕ ಕುರುಕ್ಷೇತ್ರ ಮತ್ತಷ್ಟು ರಂಗೇರ್ತಾ ಇದೆ ಸುದೀಪ್ ಅವರ ಜೊತೆಗೆ ಮುಖ್ಯಮಂತ್ರಿಗಳು ರೋಡ್ ಶೋ ನಲ್ಲಿ ಭಾಗವಹಿಸುತ್ತಾರೆ ನಾಮಪತ್ರ ಸಲ್ಲಿಕೆಗೆ ಮುನ್ನ ಬಳಿಕ ತಾಲೂಕು ಕ್ರೀಡಾಂಗಣದಲ್ಲಿ ಬಹಿರಂಗ ಸಮಾವೇಶ ಇರುತ್ತೆ ರೋಡ್ ಶೋ ಮತ್ತು ಈ ಬಹಿರಂಗ ಸಮಾವೇಶದಲ್ಲಿ ಈಗಾಗಲೇ ಕರ್ನಾಟಕ ಆಗಮಿಸಿರುವ ಜೆಪಿ ನಟ ಭಾಗಿಯಾಗ್ತಾರೆ ನಟ ಸುದೀಪ್ ಕೂಡ ಭಾಗಿಯಾಗಿ ಮುಖ್ಯಮಂತ್ರಿಗಳ ಪರ ಪ್ರಚಾರಕ್ಕೆ ಇಳಿತಾರೆ ಸೋ ಇವತ್ತೇ ಶಿಗ್ಗಾವಿಯಿಂದ ಪ್ರಚಾರವನ್ನ ಸುದೀಪ್ ಆರಂಭ ಮಾಡುತ್ತಾರೆ ಬೆಳಗ್ಗೆ 10:50 ಕ್ಕೆ ಸುದೀಪ್ ಶಿಗ್ಗಾವಿಯನ್ನ ತಲುಪುತ್ತಾರೆ ಮುಖ್ಯಮಂತ್ರಿಗಳ ಜೊತೆ ಪ್ರಚಾರದಲ್ಲಿ ಭಾಗಿಯಾಗ್ತಾರೆ ಸೋ ಸುದೀಪ್ ಮನ್ಮನೆ ಮಾಡಿರುವಂತ ಸುದ್ದಿಗೋಷ್ಠಿಯ ಪ್ರಕಾರ ಮುಖ್ಯಮಂತ್ರಿಗಳ ಜೊತೆಗೆ ಮುಖ್ಯಮಂತ್ರಿಗಳು ಸೂಚಿಸಿರುವಂತ ಕ್ಷೇತ್ರಗಳಲ್ಲಿ ಯಾರ್ಯಾರು ಹೇಳ್ತಾರೋ ಅಭ್ಯರ್ಥಿ ಪರವಾಗಿ ನಾನು ಪ್ರಚಾರ ಮಾಡ್ತೀನಿ ಅಂತ ಹೇಳಿದ್ರು ಆ ಪ್ರಚಾರ ಕಣಕ್ಕೆ ಇವತ್ತು ಸುದೀಪ್ ಧುಮುಕ್ತಾ ಇದ್ದಾರೆ ಶಿಗ್ಗಾವಿಯಲ್ಲಿ ಮುಖ್ಯಮಂತ್ರಿಗಳ ನಾಮಿನೇಷನ್ ಪ್ರಕ್ರಿಯೆಯಲ್ಲಿ ಸುದೀಪ್ ಭಾಗವಹಿಸೋದ್ರ ಮುಖಾಂತರ ರೋಡ್ ಶೋ ಒಂದು ಸಮಾವೇಶ ಇವೆಲ್ಲದರಲ್ಲೂ ಸುದೀಪ್ ಮತ್ತು ಜೆಪಿ ನಡ್ಡಾ ಭಾಗಿಯಾಗ್ತಾರೆ ನಮ್ಮ ಪ್ರತಿನಿಧಿ ವೀರೇಶ್ ವೀರೇಶ್ ಬಾರ್ಕಿ ಲೈವ್ ಅಲ್ಲಿ ಜಾಯಿನ್ ಆಗ್ತಿದ್ದಾರೆ ವೀರೇಶ್ ಒಂದು ರೀತಿಯಲ್ಲಿ ಸ್ಟಾರ್ ಪ್ರಚಾರಕ್ಕೆ ಇವತ್ತು ಸುದೀಪ್ ಎಂಟ್ರಿ ಆಗಿದ್ದಾರೆ ಆ ಕಡೆಯಲ್ಲಿ ಜೆಪಿ ನಡ್ಡಾ ಇದ್ದಾರೆ ಮುಖ್ಯಮಂತ್ರಿಗಳ ನಾಮಿನೇಷನ್ ಇದೆ ಸೊ ಬಹಳ ರಂಗೇರಿದೆ ಇಡೀ ರಾಜ್ಯದ ಪ್ರಮುಖ ನಾಮಿನೇಷನ್ಗಳಲ್ಲಿ ಕೂಡ ಒಂದು ಏನೇನು ಸಿದ್ಧತೆ ಇದೆ ಏನೇನು ನಡೆಯುತ್ತೆ ನಾಮಿನೇಷನ್ ಸಂದರ್ಭದಲ್ಲಿ ವೀರೇಶ್ ಖಂಡಿತವಾಗಿ ಇವತ್ತು ಸಿಎಂ ಕ್ಷೇತ್ರದಲ್ಲಿ ಏನು ನಟ ಸುದೀಪ್ ಅವರು ಕೂಡ ಆಗಮಿಸಿರುವಂತದ್ದು ಅಂದ್ರೆ ಸಿಎಂ ಪರ ಪ್ರಚಾರವಾಗಿ ಏನ್ ಕಳೆದ ಸುಮಾರು ದಿನಗಳಿಂದ ಚರ್ಚೆ ಆಗ್ತಾ ಇತ್ತು ಸಿಎಂ ಅವರನ್ನ ಅದು ಸಿಎಂ ಅವರ ಪರವಾಗಿ ಸುದೀಪ್ ಚಿತ್ರನಟ ಪ್ರಚಾರಕ್ಕೆ ಬರ್ತಾರುವಂತ ವಿಚಾರವಾಗಿ ಸಾಕಷ್ಟು ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಿತ್ತು ಅಂದ್ರೆ ಸಿಎಂ ತವರು ಕ್ಷೇತ್ರದಲ್ಲಿ ಚಿತ್ರನಟ ಬಂದು ಪ್ರಚಾರ ಮಾಡುವಂತ ಒಂದು ಸಂದರ್ಭ ಎದುರಾಗಿದೆ ಆ ಸಿಎಂಗೆ ಅನ್ನೋ ಮಾತು ಕೂಡ ಸಾಕಷ್ಟು ಎದುರಾಗಿತ್ತು ಆದ್ರೆ ಎಲ್ಲ ಒಂದ್ ಕಡೆ ಬಿಜೆಪಿಯ ಪರವಾಗಿ ಇದೀಗ ಚಿತ್ರನಟ ಸುದೀಪ್ ನಿಂತಿದ್ದಾರೆ ಅನ್ನೋ ಒಂದು ಕಂಡು ಬರ್ತಾ ಇರುವಂತದ್ದು ಇವತ್ತು ಶಿಗ್ಗಾವಿಯ ಒಂದು ಏನು ಬೃಹತ್ ರ್ಯಾಲಿಯ ಮೂಲಕ ಏನು ಸಿಎಂ ಅವರು ಅಧಿಕೃತವಾಗಿ ನಾಮಪತ್ರವನ್ನು ಸಲ್ಲಿಸೋದಕ್ಕೆ ಬೃಹತ್ ರ್ಯಾಲಿಯ ಮೂಲಕ ತಮ್ಮ ಶಕ್ತಿ ಪ್ರದರ್ಶನವನ್ನ ಇವತ್ತು ತೋರಿಸ್ತಾ ಇರುವಂತದ್ದು ಹೀಗಾಗಿ ಏನು ಕೇಂದ್ರದ ರಾಷ್ಟ್ರೀಯ ರಾಜ್ಯದ ಜೆಪಿ ನಡ್ಡಾ ಆಗಿರ್ಬೋದು ಹಾಗೇನೆ ಆ ಸ್ಥಳೀಯ ಮುಖಂಡರಾಗಿರ್ಬೋದು ಎಲ್ಲಾ ಶಾಸಕರು ಕೂಡ ಇವತ್ತು ಸಿಎಂ ಗೆ ಸಾಥ್ ನೀಡುವಂತದ್ದು ಜೊತೆಗೆ ಚಿತ್ರನಟ ಸುದೀಪ್ ಕೂಡ ಇವತ್ತು ಶಿಗ್ಗಾವಿಗೆ ಬಂದು ಸಿಎಂ ಪರ ಪ್ರಚಾರ ಮಾಡ್ತಾ ಇರುವಂತದ್ದು ಅಂದ್ರೆ ಸಿಎಂ ಅವರು ಎಲ್ಲೆಲ್ಲಿ ಹೇಳಿದ್ದಾರೆ ಆ ಭಾಗದಲ್ಲಿ ಮಾತ್ರ ಹೋಗಿ ಆ ಕ್ಯಾಂಡಿಡೇಟ್ ಪರವಾಗಿ ಚಿತ್ರನಟ ಸುದೀಪ್ ಪ್ರಚಾರ ಮಾಡ್ತಾ ಇರುವಂತದ್ದು ಹೀಗಾಗಿ ಬೊಮ್ಮಾಯಿ ಪರವಾಗಿ ಇವತ್ತು ಒಂದು ದಿನ ಪೂರ್ತಿ ಶಿಗ್ಗಾವಿ ಮತ್ತು ಸವಣೂರು ಕ್ಷೇತ್ರದಲ್ಲಿ ಏನ್ ಚಿತ್ರನಟ ಸುದೀಪ್ ಪ್ರಚಾರ ಮಾಡ್ತಾ ಇರುವಂತದ್ದು ಜೊತೆಯಲ್ಲಿ ಇವತ್ತು ಏನ್ ಸುದೀಪ್ ಬರ್ತಾ ಇದಾರೆ ಈ ಒಂದು ವಿಚಾರವಾಗಿ ಸಾಕಷ್ಟು ಜನರು ಕೂಡ ಸೇರುವಂತ ಸಾಧ್ಯತೆ ಕೂಡ ಇರುವಂತದ್ದು ಅಂದ್ರೆ ತಮ್ಮ ಸಿಎಂ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನ ತೋರಿಸೋದಕ್ಕೆ ಈಗಾಗಲೇ ಎಲ್ಲಾ ರೀತಿಯಾದಂತ ಒಂದು ಸಕಲ ಸಿದ್ಧತೆಯನ್ನ ಮಾಡ್ಕೊಂಡಿರೋದು ನಿನ್ನೆ ಸಂಜೆ ಏನೋ ಕಾಂಗ್ರೆಸ್ ಅಭ್ಯರ್ಥಿ ಕೂಡ ಘೋಷಣೆ ಆಗಿರುವಂತದ್ದು ಈ ಹಿನ್ನೆಲೆಯಲ್ಲಿ ಕೂಡ ಇವತ್ತು ಸಿಎಂ ಅವರು ತಮ್ಮ ಶಕ್ತಿ ಪ್ರದರ್ಶನವನ್ನ ಯಾವ ರೀತಿ ಬಲಾಢ್ಯವಾಗಿ ತೋರಿಸ್ತಾರೆ ಜನರನ್ನ ಸೇರಿಸುವ ಮೂಲಕ ಕೇಂದ್ರದ ನಾಯಕರು ಬಂದಿರ್ತಾರೆ ಅವ್ರ ಮುಂದೆ ತಮ್ಮ ಶಕ್ತಿ ಪ್ರದರ್ಶನವನ್ನ ಯಾವ ರೀತಿ ತೋರಿಸ್ತಾರೆ ಅನ್ನೋದನ್ನ ಇವತ್ತು ಏನ್ ಇವತ್ತು ಬರ್ತಕ್ಕಂಥ ಜನಸಂಖ್ಯೆ ಕೂಡ ಗೊತ್ತಾಗುವಂಥದ್ದು ಇವತ್ತು ಸಿಎಂ ಅವರು ಮಾಡ್ತಾ ಇರತಕ್ಕಂತ ಈ ಒಂದು ರ್ಯಾಲಿಯಲ್ಲಿ ಎಷ್ಟು ಜನ ಸೇರುತ್ತೆ ಸಿಎಂ ಅವ್ರಿಗೆ ಎಷ್ಟು ಜನ ಸಾಥ್ ಇದೆ ಅನ್ನೋದ್ರ ಕೂಡ ಇವತ್ತು ಗೊತ್ತಾಗ್ಲಿದೆ ರೈಟ್ ಥ್ಯಾಂಕ್ ಯು ವೀರೇಶ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ